ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇದು ಸುದ್ದಿಯ ಸಿಂಹಾಸನ. ನಮ್ಮ ಹಾಸನ ಟಿವಿ ನ್ಯೂಸ್, ನಾನು ನಿಸರ್ಗ. ಇವತ್ತು ನಾವಿದ್ದೀವಿ ಹಾಸನದ ಕಿರೀಟವಾಗಿರುವಂತಹ ತಾಯಿ ಹಾಸನಾಂಬೆಯ ದಿವ್ಯ ಸಾನ್ನಿಧ್ಯದಲ್ಲಿ. ಈ ಒಂದು ದಿವ್ಯ ಸಾನ್ನಿಧ್ಯಕ್ಕೆ ಬರುವಂತಹ ಸಾಕಷ್ಟು ಜನ ಭಕ್ತಾದಿಗಳು, ಈ ಸಾಕಷ್ಟು ಜನ ಅನ್ನೋದಕ್ಕಿಂತ ಮೂಲೆ ಮೂಲೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಆ ತಾಯಿಯ ದರ್ಶನವನ್ನ ಮಾಡೋದಕ್ಕೆ ಬಹಳಷ್ಟು ಜನ ಸಂಖ್ಯೆ ಭಕ್ತಾದಿಗಳು ಬರ್ತಾರೆ. ಆ ಒಂದು ಬಂದಂತಹ ಭಕ್ತಾದಿಗಳನ್ನ ನಮ್ಮ ಜಿಲ್ಲಾಡಳಿತದ ವತಿಯಿಂದ ಯಾವೊಂದು ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಿ ಅವರನ್ನ ಒಂದು ಕಂಟ್ರೋಲಿಗೆ ತರ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತೊಂದು ನೋಡೋಣ, ಬನ್ನಿ. ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯನಿರ್ವಹಿಸಕ್ಕೆ ಬಂದಿರುವಂತ 450 ಜನ ಸ್ಕೌಟ್ಸ್ ಗೈಡ್ಸ್ ಟೀಮ್ ಅಲ್ಲಿ ನಾವು ಇನ್ನೊಂದು ಟೀಮ್ ಜೊತೆ ಮಾತಾಡೋಣ, ಬನ್ನಿ. ಸರ್, ನಿಮ್ಮ ಹೆಸರು? ಸರ್, ನೀವು ಎಲ್ಲಿಂದ ಬಂದಿರೋ? ಮಂಗಳೂರು. ಹೌದಾ, ಹೆಂಗ ಅನಿಸ್ತಾ ಇದೆ ಇಲ್ಲಿ ಒಂದು ಈ ಒಂದು ದೇವಿ ಸನ್ನಿಧಿಲಿ ಬಂದು ಅಷ್ಟು ಜನರನ್ನ ಒಂದು ಕಂಟ್ರೋಲ್ ತರ್ತಾ ಇದ್ದೀರಾ, ಹೆಂಗ ಅನಿಸ್ತಾ ಇದೆ ನಿಮ್ಗೆ ಎಕ್ಸ್ಪೀರಿಯನ್ಸ್? ನಮ್ಗೆ ಹೊಸ ಜನ ಮತ್ತೆ ಹೊಸ ಪ್ಲೇಸ್ ಇಲ್ಲಿ, ಮತ್ತೆ ನಮ್ಮ ಫಸ್ಟ್ ಟೈಮ್ ಬಂದದ್ದು, ಮತ್ತೆ ಮತ್ತೆ ನನ್ನ ಹೆಸರು ಭಗತ್ ಅಂತೇಳಿ. ನಾವು ರೋವರ್ ರೇಂಜರ್ಸ್ಗೆ ಸೇರಿದ್ರ 3-4 ವರ್ಷ ಆಯ್ತು. ಇಲ್ಲಿ ಬಹಳ ಎಕ್ಸ್ಪೀರಿಯನ್ಸ್. ನಾವು ಮಂಗಳೂರಲ್ಲಿ ಕುದ್ರೋಳಿ ದಸರಾ ಎಲ್ಲ ಹೋಗಿದ್ದೇವೆ. ಇಲ್ಲಿ ಬಹುಶಃ ಹಾಸನಾಂಬೆ ಬಹಳ ಫೇಮಸ್ ಅಂತೆ, ಬಹುಶಃ ವರ್ಷಕ್ಕೊಮ್ಮೆ ಓಪನ್ ಆಗುದಂತೆ. ಸೊ ಭಾರಿ ಪವರ್ಫುಲ್ ಅಂತ ಹೇಗಂತ ಗೊತ್ತಾಗ್ತದೆ ಹೇಳಿದ್ರೆ, ಇಲ್ಲಿ ಬಹುಶಃ ಬರುವಂತ ಜನರ ಭಕ್ತಿ ಆಗಿರ್ಬೋದು, ಹೊರಗೆ ಜಾತ್ರೆಯಲ್ಲಿ ಇರುವಂತಹ ಸಂತೆಗಿಂತ ಒಳಗೆ ದೇವಾಲಯ ಹೊರಗೆ ಬರುವಂತ ಜನರೇ ಜಾಸ್ತಿ. ಬೇರೆ ಜಾತ್ರೆಯಲ್ಲೆಲ್ಲ ಸಂತೆಯಲ್ಲಿ ಜನ ಇರ್ತಾರೆ, ಆದ್ರೆ ಬಹುಶಃ ಇಲ್ಲಿ ದೇವಾಲಯದ ಒಳಭಾಗದಲ್ಲಿ ಜನ ಹೆಚ್ಚು ಕಾಣದಾಗಿ ಬಹಳ ಸಂತೋಷ ಆಗ್ತದೆ. ಮತ್ತೆ ಇಲ್ಲಿ ಮಾಡಿದಂತ ಅಲಂಕಾರ ಕೂಡ ಆಗಿರ್ಬೋದು ಬಹಳ ಚೆನ್ನಾಗಿ ಉಂಟು. ಅಂದ್ರೆ ವರ್ಷಕ್ಕೊಮ್ಮೆ ಮಾಡಿದ್ರೆ ಬಹಳಷ್ಟು ಖರ್ಚು ಮಾಡ್ತಾರೆ, ದಿವಸಕ್ಕೊಮ್ಮೆ ಹೂ ಚೇಂಜ್ ಮಾಡ್ತಾರೆ, ಎಲ್ಲ ಅಲಂಕಾರ ಎಲ್ಲ ಬಹುಶಃ ಬಹಳ ಚೆನ್ನಾಗುಂಟು. ಮತ್ತೆ 14 ದಿವಸಗಳು ನಡೀತಾ ಉಂಟು, ಬಹಳಷ್ಟು ಸಂತೋಷ ಆಗ್ತುಂಟು. ಅನುಭವ ಕೂಡ ಹೊಸತ್ತುಂಟು, ಯಾವ ರೀತಿ ಮೇಂಟೈನ್ ಮಾಡ್ಬೇಕು. ನಂದು ಫ್ಯೂಚರ್ ಅಲ್ಲಿ ಶಿಫ್ಟ್ ವರ್ಕ್ ಬರ್ತಾ ಅಲ್ಲ, 3 ಶಿಫ್ಟ್ ಡೇ ಅಲ್ಲಿ ಆ ಶಿಫ್ಟ್ ತರನೇ ಇಲ್ಲಿ ಕೂಡ ವರ್ಕ್ ಮಾಡ್ತಿದ್ದೀವಿ. ಬೆಳಿಗ್ಗೆಯಿಂದ ಮಧ್ಯಾಹ್ನ ಮತ್ತೆ ಸಾಯಂಕಾಲ ತನಕ ಒಂದು ಶಿಫ್ಟ್, ಮತ್ತೆ ನೈಟ್ 10:00 ಇಂದ 6:00 ತನಕ ಹೀಗೆ 3 ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ದೇವೆ. ಸೊ ಅದು ಕೂಡ ಒಂದು ಎಕ್ಸ್ಪೀರಿಯನ್ಸ್, ಅನುಭವ ಆಗ್ತದೆ ನನ್ನ ಫ್ಯೂಚರ್ಗೆ ಹೇಗಿರ್ಬೋದು ಅಂತ. ಸೊ ಬಹಳ ಚೆನ್ನಾಗಿ ಉಂಟು, ನಮ್ಮ ಜೀವನಕ್ಕೆ ಒಳ್ಳೇದು. ಥ್ಯಾಂಕ್ ಯು. ಅಂದ್ರೆ ನಿಮ್ಗೆ ಇಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಿಮ್ಗೆ ಊಟ ಆ ಒಂದು ವ್ಯವಸ್ಥೆ ನಿಮ್ಗೆ ಹೆಂಗಿದೆ ಇಲ್ಲಿನ ವ್ಯವಸ್ಥೆ? ನಿಮ್ಗೆ ಸೆಟ್ ಆಗ್ತಾ ಉಂಟು, ಬಹುಶಃ ಒಳ್ಳೆ ಫುಡ್ ಕೂಡ ಉಂಟು, ಲಿಮಿಟೆಡ್. ಹೆಚ್ಚು ಐಟಮ್ ಕೂಡ ಇಲ್ಲ, ಕಮ್ಮಿ ಐಟಮ್ ಕೂಡ ಲಿಮಿಟೆಡ್, ಎಷ್ಟು ಬೇಕು ಅಷ್ಟು ಕೊಡ್ತಿದ್ದಾರೆ. ಸೊ ಅದು ತಿನ್ನ ಕೂಡ ರುಚಿಯಾಗಿ ಉಂಟು, ಒಳ್ಳೆ ಉಂಟು. ಮತ್ತೆ ಇಲ್ಲಿ ಕೊಟ್ಟಂತ ಐಡಿಯಾ ಆಗಿರ್ಬೋದು, ಪ್ರತಿಯೊಬ್ಬ ವರ್ಕರ್ ಕೂಡ ಐಡಿ ಕೊಟ್ಟಿದ್ರು, ಹಾಗಾಗಿ ನಮ್ಮನ್ನು ಬಿಟ್ಟು ನಮಗೆ ಡೈರೆಕ್ಟ್ ಎಂಟ್ರಿ ಆಗಿರ್ಬೋದು, ನಮ್ಮನ್ನು ಯಾರು ಕೂಡ ಕೀಳು ಮಾಡದಲ್ಲಿ ನೋಡುದಿಲ್ಲ, ಒಳ್ಳೆ ರೀತಿಯಲ್ಲಿ ನಮ್ಮನ್ನೊಂದು ಟ್ರೀಟ್ ಮಾಡ್ತಿದ್ದ ಎಲ್ಲರದ್ದು. ಒಂದು ಪೊಲೀಸ್ ಆಗಿರ್ಬೋದು, ನಮಗೆ ಇಲ್ಲಿ ಮಿಲಿಟರಿ ಮೆಂಬರ್ಸ್ ಆಗಿರ್ಬೋದು, ನಮಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಅದು ಬಹಳ ಖುಷಿ ಆಗ್ತುಂಟು. ನಿಜಕ್ಕೂ ಇವರೊಂದು ಮಾತುಗಳನ್ನ ಕೇಳಿದ್ರೆ ನಮಗೂ ಬಹಳ ಖುಷಿ ಆಗ್ತದೆ, ಯಾಕಂದ್ರೆ ಅವರು ಮಂಗಳೂರಿಂದ ಬಂದು ಇಲ್ಲಿ ಒಂದು ಜನಗಳಿಗೆ ಹೊಂದ್ಕೊಂಡು ಅವರನ್ನ ಕಂಟ್ರೋಲಿಗೆ ತರ್ತಾ ಇರೋದು ನಿಜಕ್ಕೂ ಇವ್ರು ಮಾಡ್ತಾರೋ ಒಂದು ದೊಡ್ಡ ಧೈರ್ಯದ ಕೆಲಸ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ನಿಮ್ಮ ಹೆಸರು? ನಂದಿತಾ. ಎಲ್ಲಿಂದ ಬಂದಿರ? ಬ್ಯಾಂಗ್ಳೂರಿಂದ ಬಂದಿರ. ಮೇಡಮ್, ನಿಮ್ಮ ಹೆಸರು? ಪೂಜಾ ಅಂತ. ನೀವೆಲ್ಲಿಂದ? ಬೆಂಗಳೂರಿಂದ. ಎಲ್ಲರೂ ಬ್ಯಾಂಗ್ಳೂರಿಂದಾನೇ ಬಂದಿರೋದು? ಓಕೆ ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಇಲ್ಲಿ? ಅಂದ್ರೆ ಇಷ್ಟೊಂದು ಜನಗಳನ್ನ ನೀವು ಕಂಟ್ರೋಲಿಗೆ ತರಬೇಕು, ಅಲ್ಲಿ ಲೇಡೀಸ್ ಇರ್ತಾರೆ, ಜೆಂಟ್ಸ್ ಇರ್ತಾರೆ, ಪಾಪುಗಳು ಇರುತ್ತೆ, ಇನ್ನು ಹಿರಿಯರಾದವರು ಇರ್ತಾರೆ, ಹೆಂಗೆ ಕಂಟ್ರೋಲಿಗೆ ತರ್ತೀರಾ? ಒಂದೇ ತುಂಬಾ ಸೆನ್ಸಿಟಿವ್ ಆಗಿ ಕಂಟ್ರೋಲ್ ಮಾಡ್ಬೇಕು ಮ್ಯಾಮ್, ಒಬ್ರು ಮೇಲೆ ರೇಸ್ ಆದ್ರೆ ಒಬ್ರು ಇದಾಗ್ತಾರೆ. ಸೊ ತುಂಬಾ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಎಲ್ಲಾರನು. ನಮ್ಗೆಲ್ಲ ಟ್ರೈನಿಂಗ್ ತರ ಕೊಟ್ಟಿದ್ದಾರೆ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಏನು ಅಂತ. ಸೊ ನಾವು ಆ ರೀತಿ ಹ್ಯಾಂಡಲ್ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ನಿಮ್ಗೆ ಬಹಳ ಈಸಿ ಆಗ್ತದೆ, ಯಾಕಂದ್ರೆ ನೀವು ಮುದುಕಿಂತ ಮುಂಚೆನೆ ಟ್ರೈನಿಂಗ್ ತಗೋ ಬಂದಿರೋದ್ರಿಂದ ಇದು ಬಹಳ ಈಸಿ ಆಗ್ತಾ ಇದೆಯಾ? ಹೆಂಗೆ ಅಂದ್ರೆ ಈ ಒಂದು ಊರಿನ ಜನಗಳು ನಿಮ್ಗೆ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಟ್ರೈನಿಂಗ್ ಅಂತ ಅಂದ್ರೆ ನಮ್ಗೇನು ಅಲ್ಲಿ ಇದ್ದು ಟ್ರೈನಿಂಗ್ ಮಾಡ್ತಾ ಇಲ್ಲ. ಸೊ ನಾವಿಲ್ಲಿ ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ಗೆ ಟ್ರೈನಿಂಗ್ ಅಲ್ವಾ. ಸೊ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ಹೇಗಾಗ್ತಾ ಇದೆ ಅಂತ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ಅಲ್ಲ ಟ್ರೈನಿಂಗ್ ಹೇಗಂತ. ಸೊ ಇವಾಗ ಹೇಗ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಸ್ವಲ್ಪ ಜನ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾರೆ, ಇನ್ನ ಸ್ವಲ್ಪ ಜನ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾರೆ. ಸೊ ಅವ್ರನ್ನೆಲ್ಲ ಸ್ವಲ್ಪ ಕಾಮ್ ಆಗಿ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದೀವಿ ಮ್ಯಾಮ್ ನಾವು. ಓಕೆ, ಇದಾಗಿತ್ತು ಇವರಿಬ್ಬರ ಎಕ್ಸ್ಪೀರಿಯನ್ಸ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ವಿನಯ್ ಅಂತ. ನಾವು ಉಡುಪಿಯಿಂದ ಬಂದಿದ್ದೇವೆ. ನಮ್ಮ ಕಾಲೇಜು ಡಾಕ್ಟರ್ ಬಿ ಬಿ ಹೆಗ್ಡೆ ಫಸ್ಟ್ ಗ್ರೇಡ್ ಕಾಲೇಜು. ಹಾಗೆ ಇವ್ರ ಹೆಸರು ಶಬರೀಶ್. ನನ್ನ ಹೆಸರು ಕಿಶನ್. ನಾನು ನನ್ನ ಹೆಸರು ಪ್ರಜ್ವಲ್ ಅಂತ, ಕೋಟೇಶ್ವರ ಕಾಲೇಜಿಂದ ಬಂದಿದ್ದೇನೆ, ಎಸ್ ಕೆ ಎಮ್ ಎಸ್ ಕೋಟೇಶ್ವರ, ಉಡುಪಿ ಡಿಸ್ಟ್ರಿಕ್ಟ್. ಸರ್, ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ, ಹೇಗಿದೆ ಇಲ್ಲಿನ ವ್ಯವಸ್ಥೆ? ಅಂದ್ರೆ ನಿಮ್ಗೆ ಜನಗಳು ಕಂಟ್ರೋಲಿಗೆ ತರಕ್ಕೆ ಈಸಿ ಆಗ್ತಾ ಇದೆಯಾ, ಇಲ್ಲ ಯಾವ ತರ ಅನುಭವ ಆಗ್ತಾ ಇದೆ ನಿಮ್ಗೆ ಇಲ್ಲಿ?
ಇದು ನಮ್ಮ ಮೊದಲದಾಗಿ ಫಸ್ಟ್ ಅನುಭವ, ಯಾಕಂದ್ರೆ ನಾವು ಇಷ್ಟು ಜನ ನಾವು ಎಲ್ಲೂ ಅನುಭವಿಸಲಿಲ್ಲ. ಎರಡನೇದಾಗಿ ಹಾಸನಾಂಬೆ ದೇವಿ ದರ್ಶನ ಪಡೆಯೋದು ನಮಗೂ ಒಂದು ಭಾಗ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ದೂರದಿಂದ ಉಡುಪಿಯಿಂದ ಇಲ್ಲಿಗೆ ಬಂದು ನಾವು ಒಂದು ಸೇವೆ ಕೊಡ್ತಿದ್ದೇವೆ. ಇದಕ್ಕೆ ನಮ್ಮನ್ನು ಕರೆಸಿದ್ದ ಉಡುಪಿಯ ಸುಮ್ಮನೆ ಮ್ಯಾಮಿಗೆ ಅವರಿಗೆ ಒಂದು ಫಸ್ಟ್ ಒಂದು ನಾವು ಥ್ಯಾಂಕ್ಸ್ ಹೇಳ್ತೇವೆ. ಹಾಗೆ ಇಲ್ಲಿ ನಮಗೆ ಏನಂತಂದರೆ ತುಂಬ ಜನ ಒಂದು ಅಭಿಪ್ರಾಯ, ಒಂದು ಲೀಡರ್ಶಿಪ್ ಕ್ವಾಲಿಟಿ ನಮಗೆ ಇದರಿಂದ ಇಂಪ್ರೂವ್ ಆಯಿತು. ನಮ್ಮ ಸ್ಕೌಟ್ ಗೈಡಿಂದ ನಮ್ಗೆ ಇದೊಂದು ತುಂಬ ಹೆಲ್ಪ್ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು. ಇದಾಗಿತ್ತು ಇವರ ಒಂದು ಅನುಭವದ ಮಾತುಗಳು. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಿಮ್ಮ ಇಡೀ ತಂಡ ಇಲ್ಲಿಗೆ ಬಂದು ಆ ಊರಿಂದ ಈ ಊರಿಗೆ ಬಂದು ಆ ತಾಯಿಯ ದರ್ಶನಕ್ಕೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಒಂದು ಉತ್ತಮವಾದಂತಹ ಸೇವೆಯನ್ನ ಕೊಡ್ತಾ ಇದ್ದೀರಾ. ನಿಜಕ್ಕೂ ನಮ್ಮ ವಾಹಿನಿ ವತಿಯಿಂದ ನಿಮ್ಗೆ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್.